ಬಿಜೆಪಿ ಸರ್ಕಾರದ ಈ ಅವಧಿಯ ಕೊನೆಯ ಮತ್ತು ತಮ್ಮ ಎರಡನೇ ಬಜೆಟ್ ಅನ್ನು ಬಸವರಾಜ ಬೊಮ್ಮಾಯಿ ಅವರು ಮಂಡಿಸಿದರು ದಾಖಲೆಯ 309182 ಕೋಟಿ ರೂಪಾಯಿ ಮೊತ್ತದ ಬಜೆಟ್ ಮೂಲಕ ಇವತ್ತು ಬಜೆಟ್ ಅನ್ನು ಕೂಡ ಮಂಡಿಸಿದರು ಸೋ ಇದು ದಾಖಲೆ ಸೋ ಗೋಲ್ಡನ್ ಕಲರ್ ಶರ್ಟ್ ಕ್ರೀಮ್ ಕಲರ್ ಮೇಲುವಸ್ತ್ರ ಧರಿಸಿ ಸಂಪುಟ ಸಹೋದ್ಯೋಗಿಗಳ ಜೊತೆ ಸೂಟ್ಕೇಸ್ ಅನ್ನು ಹಿಡಿದು ವಿಧಾನಸೌಧಕ್ಕೆ ಆಗಮಿಸಿದರು ಬಜೆಟ್ ಮಂಡನೆಗೆ ನಿಗದಿಯಾಗಿದ್ದ ಶುಭ ಮುಹೂರ್ತ 10:15 ಕ್ಕೆ ಬಜೆಟ್ ಓದಲು ಆರಂಭವನ್ನ ಮಾಡಿದರು ಸುಮಾರು 153 ಪುಟಗಳ 309182 ಕೋಟಿ ರೂಪಾಯಿ ಮೊತ್ತದ ಬೃಹತ್ ದಾಖಲೆಯ ಬಜೆಟ್ ಮಂಡನೆ ಮಾಡಿದರು ಸುಮಾರು 3 ಗಂಟೆಗಳ ಕಾಲ ನಾನ್ ಸ್ಟಾಪ್ ಬಜೆಟ್ ಓದುವ ಮುಖಾಂತರ ಚುನಾವಣೆಯತ್ತ ನಮ್ಮ ಚಿತ್ತ ಅನ್ನುವಂತ ಬಜೆಟ್ ಅನ್ನು ಮಂಡನೆ ಮಾಡಿದರು ಹಿಂದುತ್ವದ ಅಜೆಂಡಾ ಮೇಲೆ ನಮ್ಮ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸುತ್ತಿರುವಂತ ಕೇಸರಿ ಬ್ರಿಗೇಡ್ ತಮ್ಮ ಸರ್ಕಾರದ ಬಜೆಟ್ ನಲ್ಲಿ ರಾಮ ಮತ್ತು ಹನುಮನಿಗೆ ವಿಶೇಷ ಸ್ಥಾನ ನೀಡಿದೆ ದಕ್ಷಿಣದಲ್ಲಿ ರಾಮ ಜಪ ಹಾಗೂ ಉತ್ತರದಲ್ಲಿ ಹನುಮ ಜಪ ಮಾಡಿರುವಂತ ಬಿಜೆಪಿ ರಾಮನಗರದಲ್ಲಿ ರಾಮ ಮಂದಿರ ನಿರ್ಮಾಣ ಘೋಷಣೆ ಮಾಡಿದೆ ಈ ಹಿಂದೆ ಹೇಳಿದಂತೆ ಹನುಮನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟದ ಅಭಿವೃದ್ಧಿಗೆ 100 ಕೋಟಿ ರೂಪಾಯಿ ಮೀಸಲು ಇಡುವ ಮೂಲಕ ಮತಬೇಟೆಗೆ ಕೈ ಹಾಕಿದ್ದಾರೆ आर्थिक भवन मुद्दे 25 वर्ष अमृत काल नम कर्तव्य गुरी फलतांश मंडे हणकिन वर्ष मदल बहुत योजना आड़ात्मक अनुमोदन अयव सकालिक त्वरित अनुष्ठान क्रम कई राज्य मानव अभिवृद्धि आर्थिक अभिवृद्धि समान आद्यते समतोलन कायदुक प्रयत्न शिक्षण उद्योग सबलीकरण मंत्री प्रशिष्ट जाति प्रशिष्ट पंगड़ हिंदू वर्ग अल्पसंख्यात महिला इतर दुर्बल वर्ग स्वाभिमान स्वावलंबन बदकी बेबल परशिष्ट जाति प्रशिष्ट पंगड़वे मीसला क्रम 17 ಹಾಗೂ 24,000 ಪೌರ ಕಾರ್ಮಿಕರ ಸೇವೆ ಕಾಯಂಗಳು ಮಾಡುವ ಐತಿಹಾಸಿಕ ಕ್ರಮ ಕೈಗೊಂಡಿದ್ದೇವೆ ಜನರು ಅಭ್ಯುದಯ ಅಗತ್ಯಗಳನ್ನು ಕ್ರೀಡಿಕೃಷಿ ಯೋಜನೆಯನ್ನು ಜಾರಿಗೊಳಿಸುತ್ತಿದ್ದೇವೆ ಡಿಬಿಟಿ ಮೂಲಕ ಫಲಾನುಭವಿಗಳಿಗೆ ನೇರವಾಗಿ ಸೌಲಭ್ಯಗಳನ್ನು ವಿತರಿಸುವ ಮೂಲಕ ಪಾರದರ್ಶಕ ಮೆರೆದಿದ್ದೇವೆ ಕಟ್ಟಡದ ನಿರ್ಮಾಣ ಕಾರ್ಮಿಕರು ಅಸಂಘಟಿತ ವಲಯ ಕಾರ್ಮಿಕರಿಗೆ ವಿವಿಧ ಸೌಲಭ್ಯಗಳನ್ನು ನೀಡುವ ಮೂಲಕ ಶ್ರಮಿಕ ವರ್ಗ ಕುರಿತು ನಮ್ಮ ಕಾಳಜಿಯನ್ನು ಮೆರೆದಿದ್ದೇವೆ ಆಸಿಡ್ ದಾಳಿ ಸಂತ್ರಸ್ತರಿಗೆ ಮಾಸಾಸನ 10,000 ರೂಗಳಿಗೆ ಹೆಚ್ಚಿಸಿ ವಿವಿಧ ಮಾಸಾಸನಗಳನ್ನು ಹೆಚ್ಚಳ ಜನರ ಮನೆಗೆ ಬಾಗಿಲಿಗೆ